Hi friends, welcome to Cadd. I am Suresh. ಇವತ್ತಿನ ವಿಡಿಯೋದಲ್ಲಿ ಅಡೋಬ್ ಫೋಟೋಶಾಪ್ CS3 ಮೇಲೆ ಸೊ ನಿಮಗೆ ಹೇಗೆ ನೀವು ಶೀಟನ್ನು ತಗೋತೀವಿ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ನೋಡಿ ಪೇಜ್ ಅಡೋಬ್ ಫೋಟೋಶಾಪ್ ಅನ್ನೋದು ಓಪನ್ ಮಾಡಿರ್ತೀರ. ಓಪನ್ ಮಾಡಿದಾಗ ಈ ಥರ ಸ್ಕ್ರೀನ್ ಆಫ್ ಓಪನ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಅಡೋಬ್ ಫೋಟೋಶಾಪ್ CS3 ಎಕ್ಸ್ಟೆಂಡೆಡ್ ಅಂತ ಏನಿದೆ ಅದನ್ನು ನಮಗೆ ಹೆಡ್ಡಿಂಗ್ ಟೈಟಲ್ ಬಾರ್ ಅಂತ ಕರೆದಿರ್ತೀವಿ. ಸೊ ಫೈಲ್, ಎಡಿಟ್, ಇಮೇಜ್, ಲೇಯರ್ಸ್, ಫಿಲ್ಟರ್ ಅಂತ ಏನಿದೆ ಮೆನು ಬಾರ್ ಅಂತ ಹೇಳಿರ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಗೆ ಆಪ್ಷನ್ ಏನಿದೆ ಇದು ಆಪ್ಷನ್ ಅಂತ ಕರೆದಿರ್ತೀವಿ. ಇದನ್ನು ಪ್ರಾಪರ್ಟಿ ಟೂಲ್ ಬಾರ್ಸ್ ಯಾವುದು ಯೂಸ್ ಮಾಡ್ತಾ ಇರ್ತೀವಿ ಅದರದ್ದು ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ಇದು ಟೂಲ್ ಬಾರ್ ಅಂತ ಹೇಳಿರ್ತೀವಿ. ಆ್ಯಂಡ್ ಇದು ಬಂದು ಕಲರ್ ಪ್ಯಾಲೆಟ್ಸ್, ಲೇಯರ್ಸ್ ಅಂತ ಹೇಳ್ತೀವಿ, ನಾವಿಗೇಟರ್ಸ್. ಸೊ ಇಲ್ಲಿ ನಾನು ಫೈಲಲ್ಲಿ ಹೋಗಿ ನೀವು ಅಂತ ಕೊಟ್ಟರೆ ಕಂಟ್ರೋಲ್ ಎನ್ ಆರ್ ಕೊಡ್ಬೋದು ಶಾರ್ಟ್ಕಟ್ಗೆ, ಅಥವಾ ಫೈಲಲ್ಲಿ ನೀವು ಅಂತ ಕೊಟ್ಟರೆ ಪೇಜಸ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ಥರ ಪೇಜಸ್ಗೆ ನೇಮ್ ಕೊಡ್ತಿರೋ, ಏನು ಶೀಟ್ ತಗೋತಿದ್ರೆ ಆ ಶೀಟ್ಗೆ ಏನು ನೇಮ್ ಕೊಡ್ತೀರ ಅಂತ ಇರುತ್ತೆ. ಎಕ್ಸಾಂಪಲ್, ನಾನು ಸುರೇಶ್ ಅಂತ ನೇಮ್ ಕೊಡ್ತೀನಿ ಅಂದರೆ ಕಿಂಗ್ ಓ ಫಾರ್ ಸುರೇಶ್. ಸೊ ನಿಮಗೆ ಡಿಫಾಲ್ಟ್ ಶೀಟ್ ಪ್ರೆಸೆಟ್ಸ್ ಇರುತ್ತೆ. ನಿಮ್ಗೆ ಯಾವ ಥರ ಪ್ರೆಸೆಟ್ಸ್ ಬೇಕು, US ಪೇಪರ್, ಇಂಟರ್ನ್ಯಾಷನಲ್ ಪೇಪರ್, ಫೋಟೋ, ಆ ಥರ ನಿಮಗೆ ವೆಬ್ಬಲ್ಲಿ ಬೇಕಾ ಯಾವ ಥರ ಬೇಕಾದ್ರೆ ತಗೋಬೋದು. ವೆಬ್ ಅಂತ ತಗೊಂಡಾಗ ನಿಮಗೆ ರೆಡಿ ಸೈಜ್ ಸಿಗುತ್ತೆ, ನಿಮ್ಗೆ ಯಾವ ಥರ ಬೇಕಾದ ವಿಡ್ತು ಮತ್ತು ಹೈಟ್ ಸೈಜಸ್. ಸೊ ಆದರೆ ನಿಮಗೆ ಪಿಕ್ಸಲ್ ಬೇಕಾ, ಇಂಚಸಲ್ಲಿ ಬೇಕಾ, ಸೆಂಟಿಮೀಟ್ರಲ್ಲಿ ಬೇಕಾಗುತ್ತೋ ಯಾವ ಥರ ಬೇಕಾದ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಪಿಕ್ಸೆಲ್ಸನ್ನು ಸೆಲೆಕ್ಟ್ ಮಾಡಿರ್ತೀನಿ. ಇದು ರಿಸೊಲ್ಯೂಷನ್ ಅಂತ ಇರುತ್ತೆ. ರಿಸೊಲ್ಯೂಷನ್ ಬಂದು 300 ಅನ್ನೋದು ಕೊಡ್ತೀವಿ. RGB ರೆಡ್, ಗ್ರೀನ್, ಬ್ಲೂ ಅಂತ ಹೇಳ್ತೀವಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ವೈಟ್ ಬೇಕಂದರೆ ವೈಟ್ ತಗೋಬೋದು, ಬ್ಯಾಕ್ಗ್ರೌಂಡ್ ಕಲರ್ ಟ್ರಾನ್ಸ್ಪರೆಂಟ್ ಅದು. ಎಕ್ಸಾಂಪಲ್, ಈಗ ನಾನು ಫಸ್ಟ್ ಬ್ಯಾಕ್ಗ್ರೌಂಡ್ ವೈಟನ್ನು ತಗೋತಾ ಇದ್ದೀನಿ ಅಂದರೆ ಕಿಂಗ್ ಓಫರ್ ವೈಟ್. ಅದಾದಮೇಲೆ ಓಕೆ ಅಂತ ಕೊಟ್ಟರೆ ನೀವು ಏನು ನೇಮ್ ಕೊಟ್ಟಿದ್ರೆ ಆ ನೇಮ್ ಜೊತೆಗೆ ನಿಮಗೆ ವಿಡ್ತು ಮತ್ತು ಐಟಿ ಏನು ಅಡ್ಜಸ್ಟ್ ಮಾಡಿದರೆ ಅದ್ರ ಪ್ರಕಾರ ನಿಮಗೆ ಪೇಜಸ್ ಅನ್ನೋದು ಒಂದು ಓಪನ್ ಆಗುತ್ತೆ. ನೋಡಿ, ಸುರೇಶ್ ಅಂತ ತೋರಿಸ್ತಾ ಇದ್ದು. ಸೊ ನೀವು ಯಾವುದು RGB ಕಲರ್ ಮಾಡೆಲ್ ತಾಂಡಿದ್ರೆ RGB ಬರುತ್ತೆ. ವಿಡ್ತ್ ಏನು ತಾಂಡಿದ್ರೆ ವಿಡ್ತು ಮತ್ತು ಹೈಟ್. ಸೊ ಇದು ವೈಟ್ ಪೇಜ್ ಆಯಿತು. ಈಗ ಇದೇ ಥರ ನಿಮಗೆ ಟ್ರಾನ್ಸ್ಪರೆಂಟಾಗಿ ಬೇಕು ಅಂತಂದರೆ ಅಗೇನ್ ಪ್ರೆಸ್ ಕಂಟ್ರೋಲ್ ಎನ್ ಪ್ರೆಸ್ ಮಾಡ್ತೀರಾ. ಸೆಕೆಂಡ್, ಇದಕ್ಕೆ ಏನು ನೇಮ್ ಬೇಕು ಅನ್ನೋದು ನೇಮ್ ಕೊಡ್ತೀರಾ. ಸೊ ಅದಾದಮೇಲೆ ಯಾಸ್ರೀಸ್, ನೀವು ಕಸ್ಟಮ್ ಸೈಜ್ ಬೇಕಾದ್ರೆ ಕಸ್ಟಮ್ಸ್ಗೆ ಹೋಗ್ತೀರಾ, ಅಥವಾ ಬೇರೆ ಪೇಜಸ್ ಬೇಕಾದ್ರೆ ಕಿಂಗ್ ಓ ಫಾರ್ ಅದರ್ಸ್ ನೇಮ್ಸ್. ನೆಕ್ಸ್ಟ್, ವಿಡ್ತ್ ಆ್ಯಂಡ್ ಐಟಿ ಏನೋ ಚೇಂಜಸ್ ಇದ್ದರೆ ನೀವು ಚೇಂಜಸ್ ಮಾಡ್ಕೋತೀರಾ. ಅದಕ್ಕೇನು ರಿಸೊಲ್ಯೂಷನ್ಸ್ 300 ಕೊಡ್ತಾ ಇದ್ದೀನಿ. ಇದೆಲ್ಲ ಸೇಮ್ ಇರುತ್ತೆ. ಬಟ್ ಇಲ್ಲಿ ಬ್ಯಾಕ್ಗ್ರೌಂಡ್ ಕಂಟೆಂಟ್ಸ್ ಅಂತ ಅನ್ನೋದ್ರಲ್ಲಿ ವೈಟ್ ಇರೋ ಕಡೆ ನಿಮಗೆ ಟ್ರಾನ್ಸ್ಪರೆಂಟ್ ಬೇಕಾದ್ರೆ ಟ್ರಾನ್ಸ್ಪರೆಂಟ್ ಓಕೆ ಅಂತ ಕೊಟ್ಟರೆ ಬ್ಯಾಕ್ಗ್ರೌಂಡ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ನೋಡಿ, ಇದು ವಿಡ್ತ್ ಚೇಂಜ್ ಆಯಿತು. ನಾನು ಬೇರೆ ವಿಡ್ತ್ ಬೇರೆ ಐಟ್ ತಗೊಂಡಿದೆ. ಸೊ ಅದ್ರ ಪ್ರಕಾರ ವಿಡ್ತ್ ಚೇಂಜಸ್ ಆಗಿ ಬಂದಿದೆ. ಸೊ ವೈಟ್ ಬ್ಯಾಕ್ಗ್ರೌಂಡ್ ಅಂದರೆ ಇದಾಗುತ್ತೆ, ಟ್ರಾನ್ಸ್ಪರೆಂಟ್ ಅಂದರೆ ಈ ಥರ ಇರುತ್ತೆ. ಅಗೇನ್ ನೀವ್ ಆರ್ ಕಂಟ್ರೋಲ್ ಎನ್. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಕಲರ್ ಅಂತ ಸೆಲೆಕ್ಟ್ ಮಾಡಿದಾಗ ನನಗೆ ವೈಟ್ ಬ್ಯಾಕ್ಗ್ರೌಂಡೇ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಬ್ಯಾಕ್ ಸೆಟ್ ಬ್ಯಾಕ್ ಕಲರಲ್ಲಿ ನಿಮ್ಗೆ ಏನಿದೆ, ಸೊ ನನಗೆ ಏನಾಗಿರೋ ವೈಟೇ ಇದೆ. ಸೊ ಇಲ್ಲಿ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ತೀನಿ ಅಂತಂದರೆ ಟೂಲ್ ಬಾರ್ಸಲ್ಲಿ ಕಲರ್ ಚೇಂಜ್ ಮಾಡಿರ್ತೀನಿ. ಸೊ ಅದಾದಮೇಲೆ ಕಂಟ್ರೋಲ್ ಎನ್ ನೀವ್ ಇಸ್ ಎ ಬ್ಯಾಕ್ಗ್ರೌಂಡ್ ಆಫ್ ಕಲರ್ಸ್ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಏನು ಸೆಲೆಕ್ಟ್ ಆಗಿದೆ ಸೆಟ್ ಬ್ಯಾಕ್ಗ್ರೌಂಡಲ್ಲಿ ಕಲರ್ಸ್, ಆ ಕಲರಲ್ಲಿ ನಿಮಗೆ ವೈಟ್ ಕಲರ್ ಪೇಜಸ್ ನಿಮ್ಗೆ ಅಪ್ಲೈ ಆಗುತ್ತೆ. ಸೊ ಈ ಥರ ನಿಮಗೆ ನೀವು ಪೇಜಸ್ ಹೇಗೆ ತಗೋತೀವಿ ಅನ್ನೋದನ್ನು ನಾವು ಕಂಟ್ರೋಲ್ ಏನು ಕೊಟ್ಟು ಯಾವ ಥರ ಬ್ಯಾಕ್ಗ್ರೌಂಡ್ ಕಲರ್ಸ್ ಹೇಗೆ ತಗೋತೀವಿ ಎಕ್ಸೆಟ್ರಾ ಅನ್ನೋದು ನೋಡಿದ್ವಿ. ಸೊ ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಲೇಯರ್ ಹೇಗೆ ತಗೋತೀವಿ, ಲೇಯರ್ ವೈಸ್ ಹೇಗೆ ವರ್ಕ್ ಮಾಡಬೇಕಾಗತ್ತೆ, ಲೇಯರ್ ಡಿಲೀಟ್ ಮಾಡೋದು ಹೇಗೆ ಅನ್ನೋದ್ರ ಕೂಡ ನಾವು ಹೇಳ್ತಾ ಬರ್ತೇನೆ. ಸೊ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಕ್ಸ್, ಥ್ಯಾಂಕ್ ಯು.